ವಿಧಾನ ಸೌಧದ ಮುಂದೆ ನಾಲ್ಕು ಮಹಾಪುರುಷರ ಪ್ರತಿಮೆಗಳ ಬಗ್ಗೆ ಗುದ್ದಲಿ ಪೂಜೆ ಆಗಿದ್ದು ನಿಜಕ್ಕೂ ತುಂಬ ಸಂತೋಷ. ವಿಧಾನಸಭೆಯಲ್ಲಿ ಈಗಾಗಲೇ ಮಹಾಪುರುಷರ ಭಾವಚಿತ್ರಗಳನ್ನು ಹಾಕಿ ಇವತ್ತು ನಾಲ್ಕು ಜನ ಮಹಾಪುರುಷರ ಗುದ್ದಲಿ ಪೂಜೆ ಆಗಿ ಮಾಡಿರೋದು ನಿಜಕ್ಕೂ ನಮ್ಮ ರಾಜ್ಯಕ್ಕೆ ಗೌರವ ತರೋಂಥ ಕಾರ್ಯ ಇವತ್ತಾಗಿದೆ. ಇದನ್ನು ಬರೋ ದಿನ ಯಾರ್ಯಾರು ಈ ಭಾಗದಲ್ಲಿ ಬರ್ತಾರೆ ಅವರೆಲ್ಲರೂ ಕೂಡ ಆ ನಾಲ್ಕು ಜನ ಮಹಾಪುರುಷರ ಸ್ಫೂರ್ತಿ, ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣರ ಒಂದು ವಿಶೇಷವಾದ ನಾಡು ಬೆಳಗಾಂ. ಅದೇ ರೀತಿ ಅಂಬೇಡ್ಕರ್ ಮತ್ತು ಗಾಂಧಿ ಪ್ರತಿಮೆಗಳನ್ನು ಕೂಡ ನಾಲ್ಕು ಪ್ರತಿಮೆಗಳು ಬಗ್ಗೆ ಇವತ್ತು ಗುದ್ದಲಿ ಪೂಜೆ ಆಗಿರೋದು ನಮ್ಮ ಇಡೀ ರಾಜ್ಯದ ಜನಕ್ಕೆ ತುಂಬ ಸಂತೋಷ ಅನ್ನೋ ಮಾತಿನ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಅಸಮಾಧಾನದ ಕಟ್ಟೆ ಒಡೆದಿದೆ ಅನಿಸುತ್ತೆ ಸರ್. ಯಾವ ಅಸಮಾಧಾನ? ಅಮಿತ್ ಶಾನು ಬರ್ತಾ ಇದ್ರೆ ಆಗುತ್ತಾ ಆಗಲ್ವಾ? ಆದರೆ ಆಗತ್ತೆ, ಆಗದಿರಿ ಇಲ್ಲ, ಅದೇ ದೊಡ್ಡದು. ಆದರೆ ನಮ್ಮ ಅಭಿಪ್ರಾಯ ಏನು ಸಂಬಂಧಪಟ್ಟರೆ ತಿಳಿಸಿದ್ದೀನಿ. ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ಯಾ? ನನಗಂತೂ ಗೊತ್ತಿಲ್ಲ. ನಿಮಗೆ ಮಾಡಿದ್ರ ಸಿ ಎಂ ಮಾತಾಡಿದ್ರು, ಮತ್ತೆ ಅದನ್ನು ಮುಂದುವರ್ಸಕ್ಕೆ ನಾನು ಇಷ್ಟಪಡಲ್ಲ. ಆಗಿದೆ, ಹಾಗೆ ಮುಗಿದೋಯ್ತು.